ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆ ಅಂದರೆ ಮದುವೆ ಪ್ರತಿಯೊಂದು ವೀಡಿಯೋಸನ್ನು ಸಹ ನಾನು ಪೆನ್ ಡ್ರೈವ್ಗೆ ಕಾಪಿ ಮಾಡೋಕ್ಕೆ ಹೋಗಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಏನಾಯ್ತಂದರೆ ಕಾಪಿ ಮಾಡೋದು ಮೊದಲು ಮೂವ್ ಮಾಡಿ ಆಮೇಲೆ ಇದರಲ್ಲಿ ಮೊಬೈಲಲ್ಲಿ ಸ್ಟೋರೇಜ್ ಫಿಲ್ ಆಗಿರೋದ್ರಿಂದ ಡಿಲೀಟ್ ಮಾಡಿಬಿಟ್ಟೆ. ಸೊ ಅದು ನಾನು ಕಾಪಿ ಮಾಡಿದ್ದೀನಿ ಅಂದ್ಕೊಂಡು ಜಸ್ಟ್ ಮೂವ್ ಮಾಡಿದ್ದೀನಿ. ಸೊ ಹಾಗಾಗಿ ಬರೀ ಮದುವೆ ಫೋಟೋಸ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ, ಇದೇ ಥರ ಸಪೋರ್ಟ್ ಮಾಡಿ. ಮನೆಯಲ್ಲಿ ನಾವು ತಾಳಿ ಕಟ್ಸಿದ್ವಿ, ಆಮೇಲೆ ರಿಸೆಪ್ಷನೆಲ್ಲ ನಾವು ಹೊರಗಡೆ ಇಟ್ಕೊಂಡಿದ್ವಿ. ಪ್ರತಿಯೊಂದು ಮದುವೆ ಶಾಸ್ತ್ರದ ವೀಡಿಯೋಸು ಎಲ್ಲ ಇತ್ತು, ಯಾಕೆಂದರೆ ನಾನು ಹೋಗಿದ್ದು ಬೆಳಗ್ಗೆ ಆಗಿದ್ದರಿಂದ ನಾನು ಕರೆಕ್ಟಾಗಿ ಮುಹೂರ್ತ ಟೈಮಿಗೆ ಹೋದೆ. ಅಷ್ಟೊತ್ತಿಗೆ ಮಂತ್ರ ಎಲ್ಲ ಹೇಳಿ ತಾಳಿ ಎಲ್ಲ ಪೋಣಿಸಿ ರೆಡಿ ಮಾಡಿಸಿ ಇಟ್ಟಿದ್ರು. ಆಮೇಲೆ ನಮ್ಮ ಕಡೆ ಏನೇನು ಶಾಸ್ತ್ರ ಇದೆ ಅದೆಲ್ಲ ಮಾಡಿ ನಾವು ಕರೆಕ್ಟಾಗಿ ತಾಳಿ ಕಟ್ಟೋ ಟೈಮ್ಗೆ ಹೋದ್ವಿ. ಆಮೇಲೆ ನಮ್ಮ ತಾತಾಜಿ ನೋಡಿ ಬ್ರಹ್ಮಗಂಟು ಕಟ್ತಾ ಇದ್ದಾರೆ, ಬ್ರಹ್ಮಗಂಟು ಆ ತಾತಾಜಿನೇ ಕಟ್ಟಬೇಕು ಅಂತ ಹೇಳಿದ್ರು. ಸೊ ನಾನು ನನ್ನ ಮಗಳು ಒಂದೇ ಥರ ಡ್ರೆಸ್ ಹಾಕಿದ್ವಿ. ಅವಳು ಹೋದ ತಕ್ಷಣ ಶೆಕೆ ಶೆಕೆ ಅಮ್ಮ ತುಂಬ ಶೆಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡಿದ್ಲು ರಿಸೆಪ್ಷನ್ ಅಷ್ಟೊತ್ತಿಗೆ. ಸೊ ಇದು ತಿಂಡಿಗೆ ಬಂದ್ವಿ, ಮದುವೆ ಮುಗಿಸ್ಕೊಂಡು ಬಂದು ತಿಂಡಿ ತಿನ್ಕೊಂಡು ಮತ್ತೆ ನಾವು ಹೋಗಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ರಿಸೆಪ್ಷನ್ಗೆ ಹೋದ್ವಿ. ಇದು ಮನೆ ಒಳಗಡೆ ನಾವು 4th generation ಫೋಟೋ ತಗೊಂಡ್ವಿ. ಹೇಗಿದೆ ನೋಡಿ ನಮ್ಮ 4th generation ಪಿಕ್, ಚೆನ್ನಾಗಿದೆ ಅಲ್ವಾ? ಅಜ್ಜಿ, ಅಮ್ಮ, ನಾನು, ನನ್ನ ಮಗಳು, ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ, ಮತ್ತು ಬಂಗಾರಮ್ಮ ಇದ್ದಾರೆ, ಸೌಜು ಇದ್ದಾಳೆ. ಮನೆ ಒಳಗಡೆ ಹಾಗೆ ಮೊಬೈಲಲ್ಲಿ ಫೋಟೋ ತೆಕ್ಕೊಂಡಿದ್ದು. ನನಗೇ ತುಂಬ ಬೇಜಾರಾಯಿತು, ನನ್ನ ತಂಗಿ ರಿಸೆಪ್ಷನ್ಗೆ ಹೋಗ್ಬೇಕಾದ್ರೆ ಈ ಥರ ರೆಡಿ ಆಗಿದ್ಲು, ಚೆನ್ನಾಗಿ ರೆಡಿ ಆಗಿದ್ಲು. ಅಲ್ಲಿದಾರಲ್ಲ ಅಕ್ಕನೇ ರೆಡಿ ಮಾಡಿದ್ದು, ಲಲಿತಾಕ್ಕ. ಸೊ ಇವರೆಲ್ಲ ನಮ್ಮ ಚಿಕ್ಕಮ್ಮನ ಫ್ರೆಂಡ್ಸು. ಒಂದು ಸೆಲ್ಫಿ ತಗೊಂಡ್ರೆ ಹಾಗೇ ತುಂಬಾ ಬೇಜಾರಾಗ್ತಾ ಇದೆ, ವೀಡಿಯೋಸ್ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ ಅಂತ. ಚಾನು ಚಿಕ್ಕಿ ಒಂದು ಫೋಟೋ ತೆಕ್ಕೊಂಡು ಮತ್ತೆ ರಿಸೆಪ್ಷನ್ ಹಾಲಿಗೆ ಬಂದ್ವಿ. ಅಲ್ಲಿ ಒಬ್ರು ಸ್ವಾಮೀಜಿನ ಕರೆಸಿದ್ರು. ಶೆಕೆ ನಮ್ಮ ಕಡೆ ಅಂತೂ ಉತ್ತರ ಕರ್ನಾಟಕದ ಕಡೆ ನನ್ನ ಮಗಳು ಊಟ ಮಾಡಬೇಕು, ಹೊಟ್ಟೆ ಸಿದ್ದಿದೆ ಅಂತ ತೋರಿಸ್ತಾ ಇದ್ಲು. ಆಮೇಲೆ ರಿಸೆಪ್ಷನ್ ಹತ್ರ ಹೋಗಿ ಅವ್ಳದ್ದು ಒಂದು ಪಿಕ್ ತೊಗೊಂಡು ಮತ್ತು ಫ್ಯಾಮಿಲಿ ಎಲ್ಲ ತಂಗಿ ಮತ್ತು ಬಾಬನ ಜೊತೆ ಒಂದು ಪಿಕ್ ತೊಗೊಂಡು ನೆಕ್ಸ್ಟು ಒಂದೆರಡು ಮೂರು ಫೋಟೋ ತೊಗೊಂಡು ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ಅವಳನ್ನ ಕಳಿಸೋ ತನಕ, ಉಡಿ ತುಂಬಿ ಶಾಸ್ತ್ರ ಮಾಡಿ ಕಳಿಸೋ ತನಕ ಅಲ್ಲೇ ಇದ್ವಿ. ಸೊ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ರು, ನನಗೆ ಇನ್ನೂ ತುಂಬ ಬೇಜಾರಾಗ್ತಾ ಇದೆ ಎಲ್ಲ ಫೋಟೋಸ್ ಮಿಸ್ ಆಗಿ ವೀಡಿಯೋಸ್ ಮಿಸ್ ಆಗಿರೋದ್ರಿಂದ. ಅವಳು ಮನೆಗೆ ಬಂದಮೇಲೆ ಈ ಥರ ಉಡಿ ತುಂಬಿ ಅವಳನ್ನ ಗಂಡನ ಮನೆಗೆ ಕಳಿಸಿದ್ವಿ.